गुड मॉर्निंग चिल्ड्रन एलू बेगे नम शुभोदय विद्यार्थी ना पद्य वन तरगतिया पद्य वो भुवनेश्वरी पद्य वो भुवनेश्वरी भुवनेश्वरी यार कन्नड नाड़ ताई नाड़देवी यार नाड़देवी भुवनेश्वरी यार नाड़ माते अथवा नारदेवी करती नारदेवी नारदेवी भुवनेश्वरी बे नावत पद्यव अभ्यास ओद पद्यव नोड़ कठिन पद अर्थमको मत ओद शैलिया अभ्यास मोबूंत नोड़को पेज नंबर 111 ಒಂಬತ್ತು ಭುವನೇಶ್ವರಿ ಪದ್ಯ ಒಂಬತ್ತು ಭುವನೇಶ್ವರಿ ಈ ಪದ್ಯವನ್ನು ಬರೆದಂತಹ ಕವಿ ಬಿ ವಿ ಸತ್ಯನಾರಾಯಣ ರಾವ್ ಬಿ ವಿ ಸತ್ಯನಾರಾಯಣ ರಾವ್ ಮತ್ತು ಪ್ರವೇಶ ಕನ್ನಡ ನಾಡು ಮತ್ತು ನುಡಿಯ ಬಗ್ಗೆ ಎಳೆಯರಲ್ಲಿ ಪ್ರೀತಿ ಮತ್ತು ಅಭಿಮಾನವನ್ನು ಮೂಡಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ನಮ್ಮ ನಾಡಿನ ಇತಿಹಾಸ ಆಳಿದ ಪರಾಕ್ರಮಿಗಳು ನಾಡನ್ನು ಕಟ್ಟಲು ಶ್ರಮಿಸಿದ ನೇತಾರರು ಇಲ್ಲಿನ ಶಿಲ್ಪಕಲೆ ಸಂಸ್ಕೃತಿ ಮುಂತಾದ ಪರಂಪರೆಯನ್ನು ಅದರ ಶ್ರೀಮಂತಿಕೆಯನ್ನು ಮಕ್ಕಳಿಗೆ ಅರ್ಥ ಮಾಡಿಸುವ ಮೂಲಕ ಅವರೆಲ್ಲರಲ್ಲೂ ನಾವು ಎಂತಹ ಪರಂಪರೆಯನ್ನು ಪರಂಪರೆಯ ವಾರಸುದಾರರೆಂಬ ವಾರಸುದಾರರಾಗಿದ್ದೇವೆಂಬ ಬಗ್ಗೆ ಎಮ್ಮೆ ಮೂಡಿಸುವ ಆಶಯವನ್ನು ಪ್ರಸ್ತುತ ಪದ್ಯವು ಒಳಗೊಂಡಿದೆ. ನೋಡ್ಕೊಳ್ಳಿ, ಕನ್ನಡ ನಾಡು ಇಷ್ಟೊಂದು ಚೆನ್ನಾಗಿದೆ. ಈಗ ಕನ್ನಡ ನಾಡಿನಲ್ಲಿ ಏನೇನಿದೆ, ಕನ್ನಡದ ನಕ್ಷೆ ಯಾವುದು, ಕನ್ನಡದ ಭೂಪಟ ಯಾವುದು, ಕನ್ನಡದ ನಾಡದೇವಿ ಯಾರು, ಕನ್ನಡದ ಫ್ಲ್ಯಾಗ್ ನ್ಯಾಷನ್ ಕನ್ನಡದ ನಾಡಧ್ವಜ ಯಾವುದು, ಮತ್ತು ಕನ್ನಡದ ಇಲ್ಲಿ ಪ್ರಸಿದ್ಧರಾದಂಥ ಕವಿಗಳು ಯಾರು, ಕನ್ನಡ ನಾಡು ಹೇಗೆ ಹುಟ್ಟಿತು, ಯಾರ್ಯಾರು ಕಷ್ಟಪಟ್ಟು ಕನ್ನಡ ನಾಡನ್ನು ಕಟ್ಟಿದ್ದಾರೆ, ದೇಶವನ್ನು ಕಟ್ಟಿದ್ದಾರೆ. ಸುಮ್ಮನೆ ಏನು ಇದು ಬಂದಿಲ್ಲ. ಕನ್ನಡ ನಾಡಾಗಿರ್ಬೋದು, ನಮ್ಮ ಭಾರತ ದೇಶ ಆಗ್ಬೋದು, ಅದು ಇಷ್ಟೊಂದು ಚೆನ್ನಾಗಿದೆ ಅಂದರೆ ಅದು ಅನೇಕ ಜನರ ಸ್ವಾತಂತ್ರ್ಯ ಹೋರಾಟದಲ್ಲಿ ಸತ್ತಂತಹ ಅನೇಕ ಹೋರಾಟಗಾರರ ರಕ್ತ, ದೇಶಾಭಿಮಾನಿಗಳ ಒಂದು ಶ್ರಮ, ಮತ್ತು ಲೀಡರ್ಶಿಪ್ ಯಾರು ನಾಯಕತ್ವ ಹೋರಾಟ ಮಾಡಿದಂತಹ ಗಾಂಧಿ, ನೆಹರು, ಅಂಬೇಡ್ಕರ್, ಭಗತ್ ಸಿಂಗ್, ಸರ್ದಾರ್ ವಲ್ಲಭಾಯಿ ಪಟೇಲ್ ಇವರೆಲ್ಲರ ಒಂದು ಸುಭಾಷ್ ಚಂದ್ರ ಬೋಸ್ ಇವರೆಲ್ಲರ ಒಂದು ಶ್ರಮದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಅದೇ ರೀತಿ ನಮ್ಮ ನಾಡು ಕೂಡ, ಕರ್ನಾಟಕ ನಾಡು ಕೂಡ ಕಷ್ಟಪಟ್ಟು ಏಕೀಕರಣವಾಯಿತು. ಅದರ ಬಗ್ಗೆ ನಾವು ನೀವು ಎಲ್ಲ ತಿಳ್ಕೋಬೇಕು ಅಂತ ಈ ಪದ್ಯದ ಒಂದು ಆಸೆ, ಆ ಒಂದು ಕವಿ ಆಸೆಪಟ್ಟು ಬರೆದಿದ್ದಾನೆ. ವಿದ್ಯಾರ್ಥಿಗಳೇ, ಇಲ್ಲಿನ ಸಂಸ್ಕೃತಿ ಏನಿದೆ, ಶಿಲ್ಪಕಲೆ ಏನಿದೆ, ಕರ್ನಾಟಕದ ರೀತಿ ನೀತಿ ಏನು ಅನ್ನೋದ್ರ ಬಗ್ಗೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಯಾವಾಗಲೂ ಕೂಡ ಕಷ್ಟಪಟ್ಟು ದುಡಿದಂತಹ ಭಾಷೆಯನ್ನು, ನೆಲ ಜಲವನ್ನು ಉಳಿಸಿಕೊಂಡು ಹೋಗೋದಕ್ಕೆ ನಾವು ಯಾವಾಗಲೂ ಕೂಡ ಶ್ರಮ ಪಡಬೇಕು. ಕಷ್ಟಪಟ್ಟು ಶ್ರಮಪಟ್ಟು ನಮಗೆ ರಾಜ್ಯ ಕೊಟ್ಟಿದ್ದಾರೆ, ದೇಶ ಕೊಟ್ಟಿದ್ದಾರೆ, ನಾವು ಕೂಡ ಇದನ್ನು ಉಳಿಸಿಕೊಳ್ಬೇಕು. ನಮ್ಮ ಸ್ವಾರ್ಥವನ್ನು ಬಿಟ್ಟು ನಾನು ನನ್ನದನ್ನು ಬದಲು ನಮ್ಮ ರಾಜ್ಯ ನಮ್ಮ ದೇಶ ಅನ್ನೋದನ್ನು ಕಲ್ಪನೆ ನಮ್ಮ ಎದೆಯಲ್ಲಿ ಮೂಡಿಸ್ಕೊಳ್ಬೇಕು. ನೀವು ನಾವೆಲ್ಲರೂ ನಮ್ಮ ಭಾಷೆ ನೆಲ ಜಲವನ್ನು ಬೆಳೆಸಬೇಕು. ಕಷ್ಟಪಟ್ಟು ದುಡಿದು ನಮ್ಮ ರಾಜ್ಯ ಕಟ್ಟಿದ್ದಾರೆ, ಅದಕ್ಕಾಗಿ ಅದನ್ನು ನಾವು ಬೆಳೆಸಿ ಉಳಿಸಿಕೊಂಡು ಇನ್ನೂ ನಾವು ಇದನ್ನು ಪ್ರೇಮಸ್ಸಾಗಿ ಮಾಡಬೇಕು ಅಂತ ಹೋಗಬೇಕು ಅಂತ ಕವಿ ಹೇಳ್ತಾರೆ. ನೋಡ್ಕೊಳ್ಳಿ, ಪದ್ಯ ಓದುವಾಗ ನಮ್ಗೆ ಸರಿಯಾಗಿ ನೋಡ್ಕೊಳ್ಳಿ. ಭುವನೇಶ್ವರಿ ಭುವನೇಶ್ವರಿ ಪದ ಪೂಜಿಸಿ ಏಳು ಬೆಸಿರಿ ಕನ್ನಡ ವರ ಚರಿತೆಯನ್ನು ಕವಿ ಹೇಳ್ತಾ ಇದ್ದಾನೆ. ಭುವನೇಶ್ವರಿ ಪದ ಪೂಜಿಸಿ ಏಳುವೆ ಸಿರಿ ಕನ್ನಡ ವರ ಚರಿತೆಯನ್ನು, ಕನ್ನಡ ನಾಡಿನ ಎಮ್ಮೆಯ ಮಕ್ಕಳೇ ಕೇಳಿರಿ ನಾಡಿನ ಸೊಬಗನ್ನು. ನೋಡ್ಕೊಳ್ಳಿ,
ಭುವನೇಶ್ವರಿ ಪದ ಪೂಜಿಸಿ ಏಳುವೆ ಸಿರಿಗನ್ನಡವರ ಚರಿತೆಯನು ಕನ್ನಡ ನಾಡಿನ ಎಮ್ಮೆಯ ಮಕ್ಕಳೇ ಕೇಳಿರಿ ನಾಡಿನ ಸೊಬಗನ್ನು ಚಿಕ್ಕ ಮಕ್ಕಳೇ ನಾಡಿನ ಬಗ್ಗೆ ಇನ್ನೂ ನಿಮಗೆ ಏನೂ ಗೊತ್ತಿಲ್ಲ ತಾಯಿ ಭುವನೇಶ್ವರಿ ನಾಡದೇವಿ ಯಾರು ಭುವನೇಶ್ವರಿ ನಾಡದೇವಿ ಭುವನೇಶ್ವರಿ ಪಾದ ಅವರ ಭುವನೇಶ್ವರಿ ಪಾದಗಳಿಗೆ ನಾನು ನಮಸ್ಕಾರ ಮಾಡುತ್ತಾ ಫಸ್ಟು ಅವರಿಗೆ ಅವರ ಆಶೀರ್ವಾದವನ್ನು ಪಡೆಯುತ್ತಾ ಅವರ ಪಾದ ಪೂಜೆ ಮಾಡಿ ಆಮೇಲೆ ನಾನು ಸಿರಿಗನ್ನಡ ವರಚರಿತ್ರೆಯ ಇತಿಹಾಸವನ್ನು ಪಾದ ಅಂದರೆ ಕಾಲು ಪಾದ ಅಥವಾ ಪದ ಅರ್ಥಗಳು ತುಂಬ ಮುಖ್ಯ ವಿದ್ಯಾರ್ಥಿಗಳ ನೋಡಿಕೊಳ್ಬೇಕು ಇಲ್ಲಿ ಪಾದ ಅಥವಾ ಪದ ಯಾವುದಾದ್ರೂ ನಾವು ಹೇಳ್ಬೋದು ಪದ ಅಂದರೆ ಇಲ್ಲಿ ಏನು ಪದ ಅಂದರೆ ಕಾಲು ಪಾದ ಅಥವಾ ಪಾದ ಕಾಲು ಮತ್ತೆ ಚರಿತೆ ಚರಿತೆ ಅಂತ ಹೇಳ್ತಾ ಇದ್ದಾರೆ ಏನು ಕವಿ ಏನು ಚರಿತೆ ಅಂದರೆ ಇತಿಹಾಸ ಚರಿತೆ ಇತಿಹಾಸ ನೋಡಿ ಮಕ್ಕಳೇ ನಾನು ಕನ್ನಡ ದೇವಿ ಭುವನೇಶ್ವರಿಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ಆಮೇಲೆ ಹೇಳ್ತಾ ಇದ್ದೀನಿ ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳೇ ಕನ್ನಡ ನಾಡಿನಲ್ಲಿ ಹುಟ್ಟಿರುವಂಥ ಹೆಮ್ಮೆಯ ಮಕ್ಕಳೇ ಇದು ನಮ್ಮ ನಾಡು ನೀವು ಹುಟ್ಟಿರೋದಿಲ್ಲ ನಿಮ್ಮ ಪುಣ್ಯ ಕನ್ನಡ ನಾಡಿನಲ್ಲಿ ನೀವು ಹುಟ್ಟಿರೋದು ನಿಮ್ಮ ಪುಣ್ಯ ಕೇಳಿರಿ ನಾಡಿನ ಸೊಬಗು ನನ್ನ ಕರ್ನಾಟಕದ ಸೊಬಗನ್ನು ಹೇಳ್ತೀನಿ ಸೌಂದರ್ಯವನ್ನು ಹೇಳ್ತೀನಿ ಯಾವ ರೀತಿ ನಮ್ಮ ಕರ್ನಾಟಕದಲ್ಲಿ ಇತಿಹಾಸ ಇತ್ತು ಕರ್ನಾಟಕದ ಇತಿಹಾಸವನ್ನು ಹೇಳ್ತೀನಿ ಇಲ್ಲಿ ಏನೇನಿತ್ತು ಅಂತ ಹೇಳ್ತೀನಿ ಕೇಳಿರಿ ಹೆಮ್ಮೆಯಿಂದ ಸಂತೋಷದಿಂದ ಕೇಳಿ ತಳ್ಕೊಳ್ಳಿ ಅದನ್ನು ಉಳಿಸ್ಕೊಳ್ಳಿ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾರೆ ನೋಡ್ಕೊಳ್ಳಿ ಪೇಪರ್ ಮಾಡಿ ಗೆದ್ದು ಪಲ್ಲವರು ಕದಂಬ ಮಯೂರ ಮೆರೆದನು ವರವನವಾಸಿಯಲಿ ಗೆದ್ದು ಪಲ್ಲವರ ಕದಂಬ ಮಯೂರ ಮೆರೆದನು ವರವನವಾಸಿಯಲಿ ತದನಂತರ ಚಾಲುಕ್ಯರ ಆಳ್ವಿಕೆ ವೀರ ತಾಣ ಬಾದಾಮಿಯಲ್ಲಿ ಸುಮ್ಮನೆ ಬಂದಿಲ್ಲ ಕನ್ನಡವನ್ನು ಮೊದಲ ಕನ್ನಡದಲ್ಲಿ ಕದಂಬರು ಫಸ್ಟ್ ಬಾರಿಗೆ ಕರ್ನಾಟಕ ಬಂದ ಇತಿಹಾಸದಲ್ಲಿ ಕದಂಬರ ಮಯೂರ ವರ್ಮ ಕನ್ನಡ ನನ್ನನ್ನು ಕಟ್ಟಿದ ಕದಂಬರಾಜ್ಯ ರಾಜ ಮಯೂರ ವರ್ಮ ಮಯೂರ ಕನ್ನಡ ನಾಡನ್ನು ಕಟ್ಟಿದ ಕನ್ನಡ ನಾಡನ್ನು ಕಟ್ಟಿದ ಸುಮ್ಮನೆ ಬಂದಿಲ್ಲ ಇದು ಕನ್ನಡ ನಾಡು ಕದಂಬರ ಪ್ರಸಿದ್ಧ ರಾಜ ಮಯೂರ ವರ್ಮ ನಮ್ಮ ಕನ್ನಡ ನಾಡನ್ನು ಕಟ್ಟಿದ ಕಟ್ಟನೆ ಕದಂಬರ ಪ್ರಸಿದ್ಧ ರಾಜ ಮಯೂರ ವರ್ಮ ಫಸಲ ಬಾರಿಗೆ ಕನ್ನಡ ನಾಡನ್ನು ಕಟ್ಟಿ ಪ್ರಸಿದ್ಧಿ ಪಡೆದನು ಮೆರೆ ಜಾತಿ ಪಡೆದ ಮೆರೆಯಲ್ಲೇ ಜಾತಿ ಜಾತಿಯನ್ನು ವರವನ ವಾಸಿಯಲ್ಲಿ ತದನಂತರ ಚಾಲುಕ್ಯರ ಆಳ್ವಿಕೆ ವೀರ ತಾಣ ಬಾದಾಮಿಯಲ್ಲಿ ಕದಂಬರ ಮಯೂರ ವರ್ಮ ಬನವಾಸಿ ರಾಜ್ಯವನ್ನು ಕಟ್ಟಿದ ಬನವಾಸಿಯಲ್ಲಿ ಆಡಳಿತ ಮಾಡಿದ ರಾಜಧಾನಿಯಾಗಿ ಮಾಡಿಕೊಂಡು ಹೆಸರುವಾಸಿಯಾದ ಖ್ಯಾತಿಯಾದ ತದನಂತರ ಚಾಲುಕ್ಯರ ಆಳ್ವಿಕೆ ವೀರ ತಾಣ ಬಾದಾಮಿಯಲ್ಲಿ ಅದಾದಮೇಲೆ ಚಾಲುಕ್ಯರ ಬಂದರು ಯಾರು ಚಾಲುಕ್ಯರು ಆಡಳಿತ ಬಾದಾಮಿಯ ಚಾಲುಕ್ಯರು ಅದಾದಮೇಲೆ ಅಂದರೆ ಚಾಲುಕ್ಯ ಗುರು ಯಾರು ಅಮೋಘವರ್ಷ ಅಮೋಘ ವರ್ಷವಾದ ಇರ್ತಾರೆ
ಅಷ್ಟು ಕದಲರು ಆಮೇಲೆ ಬಾದಾಮಿ ರಾಜರು ಬರ್ತಾರೆ, ಅವರೂ ಸಹ ಕನ್ನಡ ನಾಡನ್ನು ಪ್ರಸಿದ್ಧಿಯನ್ನಾಗಿ ಮಾಡ್ತಾರೆ. ನಾಡಿನ ಎಮ್ಮೆಯ ಗಂಗ ಮನೆತನ ರಾಷ್ಟ್ರಕೂಟ ವಯಸ್ಸಳ ಇರಿಮೆ ವಿಜಯನಗರ ಸಿರಿ ಕೆಳದೆಯ ವೈಭವ ಕನ್ನಡ ಮಾತೆಯ ನಿಜಗರಿಮೆ. ನೋಡ್ಕೊಳ್ಳಿ, ನಾಡಿನ ಎಮ್ಮೆಯ ಗಂಗ ಮನೆತನ ರಾಷ್ಟ್ರಕೂಟ ವಯಸ್ಸಳ ಇರಿಮೆ ಸಿರಿ ವಿಜಯನಗರ ಸಿರಿ ಕೆಳದೆಯ ವೈಭವ ಕನ್ನಡ ಮಾತೆಯ ನಿಜಗರಿಮೆ. ಗಂಗರು ಇವರಾದ್ಮೇಲೆ ಮಾಡುವಂಥದಕ್ಕೆ ಗಂಗರು ಬಂದು ಹೀಗೆ ಕರೆಕ್ಷನ್ ಇವರಾದ್ಮೇಲೆ ಗಂಗರು ಪ್ರಸಿದ್ಧರಾದರು. ಗಂಗರು ಆದಮೇಲೆ ಯಾರು ಮಾಡಿದ್ರು, ಯಾರು ಬಂದರು? ಗಂಗರು ಆದಮೇಲೆ ರಾಷ್ಟ್ರಕೂಟರು. ರಾಷ್ಟ್ರಕೂಟರು ಇದು ಅಮೋಘ ವರ್ಷ ಬೇಡ, ಇದು ರಾಮಿಗೆ ಇದು ಶಾಲಿಕರು ಸಾಕು, ಅಮೋಘ ವರ್ಷ ಬೇಡ. ಆಮೇಲೆ ರಾಷ್ಟ್ರಕೂಟರು ಆದಾದಮೇಲೆ ಬಂದು ಯಾರು ವಯಸ್ಸರು ಕನ್ನಡ ನಾಡನ್ನು ಹಾಡಿದಂಥ ಪ್ರಸಿದ್ಧ ರಾಜನಂತನರು. ಇದಾದಮೇಲೆ ಬಂದರು ಯಾರು ವಯಸ್ಸಳರಾದಮೇಲೆ ವಿಜಯನಗರದ ರಾಜರು ಕೃಷ್ಣದೇವರಾಯರು. ವಿಜಯನಗರ ರಾಜರು ಇಲ್ಲಿ ನಾವು ಹೇಳಬಹುದು ಕದಂಬರು ಫಸ್ಟು, ಅದಾದಮೇಲೆ ಬಾದಾಮಿ ಚಾಲುಕ್ಯರು ನಮ್ಮ ರಾಜ್ಯವನ್ನು ಆಡಳಿತ ಮಾಡಿ ಇದನ್ನು ಹೆಸರು ಪಡೆದರು, ಹೆಸರು ಮಾಡಿದರು. ಇದಾದಮೇಲೆ ಗಂಗರು ಬಂದರು, ಇದಾ ಅವರು ಸಹ ಕೋಲಾರವನ್ನು ರಾಜಧಾನಿ ಮಾಡಿಕೊಂಡು ಹೆಸರು ಮಾಡಿದರು. ಇದಾದಮೇಲೆ ರಾಷ್ಟ್ರಕೂಟರು ಬಂದರು, ರಾಷ್ಟ್ರಕೂಟರ ಅಮೋಘ ವರ್ಷ. ಇದಾದಮೇಲೆ ವಯಸ್ಸಡರು ಬಂದರು, ವಯಸ್ಸಡರಾದಮೇಲೆ ಯಾರು ಬಂದರು? ವಿಜಯನಗರದ ಶ್ರೀ ಕೃಷ್ಣದೇವರಾಯ ಪ್ರಸಿದ್ಧಿಯನ್ನು ಪಡೆದ. ನೋಡ್ಕೊಳ್ಳಿ, ನಾಡಿನ ಎಮ್ಮೆಯ ಗಂಗಾ ಮನೆತನ ರಾಷ್ಟ್ರಕೂಟ ವಯಸ್ಸಳ ಹಿರಿಮೆ ವಿಜಯನಗರ ಸಿರಿ ಕೆಳದಿಯ ವೈಭವ ಕನ್ನಡ ಮಾತೆಯ ನಿಜಗರಿಮೆ. ಕೆಳದಿಯ ಚನ್ನಮ್ಮ, ಕೆಳದಿಯ ಚನ್ನಮ್ಮ, ಕೆಳದಿಯ ಚನ್ನಮ್ಮ ಆಳ್ವಿಕೆ ಮಾಡಿ ರಾಜ್ಯವನ್ನು ಪ್ರಸಿದ್ಧಿ ಮಾಡಿದರು. ಚನ್ನಮ್ಮ, ಕೆಳದಿಯ ಚನ್ನಮ್ಮ. ಈ ವಿಜಯನಗರ ಕಾಲದಲ್ಲಿ ನಮ್ಮ ರಾಜ್ಯ ಸಿರಿ ಸಂಪತ್ತಿನಿಂದ ಕೂಡಿತ್ತು. ಇಲ್ಲಿ ಸಂಪತ್ತು ಬೇಕಾದಷ್ಟು ವಜ್ರ ಬೆಳ್ಳಿ ಬಂಗಾರವನ್ನು ಹೊಂದಿತ್ತು. ಯಾರ ಕಾಲದಲ್ಲಿ? ವಿಜಯನಗರದ ಸಿರಿ ಅಂದರೆ ಸಂಪತ್ತು, ಸಿರಿ ಅಂದರೆ ಸಂಪತ್ತು, ಸಿರಿ ಸಂಪತ್ತು, ಬೆಳ್ಳಿ ಬಂಗಾರ ವಜ್ರ ಗೋಲ್ಡು ಎಲ್ಲ ಕೂಡ ತುಂಬ ಇತ್ತು. ಬೀದಿ ಬೀದಿಗಳಲ್ಲಿ ಚಿನ್ನವನ್ನು ಮಾರ್ತಾಯಿದ್ರಂತೆ ಕೃಷ್ಣದೇವರಾಯನ ಕಾಲದಲ್ಲಿ. ರೋಡಲ್ಲಿ ಚಿನ್ನ, ಈಗ ಯಾವ ರೀತಿ ಒಂದು ಬಳೆ ಮಣಿ ಸರವನ್ನು ಜಾತ್ರೆಯಲ್ಲಿ ಮಾರ್ತಾರೆ, ಅದೇ ರೀತಿ ಕೃಷ್ಣದೇವರನ ಕಾಲದಲ್ಲಿ ಜಾತ್ರೆಗಳಲ್ಲಿ ಇದು ಮಣಿಗಳು ಪ್ಲಾಸ್ಟಿಕ್ಕು ಬೇರೆ ಏನೂ ಇಲ್ಲ, ಗೋಲ್ಡನ್ನೇ ರಿಯಲ್ ಆಗಿ ಮಾರ್ತಾಯಿದ್ರಂತೆ ಶ್ರೀ ಕೃಷ್ಣದೇವರಾಯನ ಕಾಲದಲ್ಲಿ ವಿಜಯನಗರದಲ್ಲಿ. ಅಷ್ಟೊಂದು ಸಂಪತ್ತು ನಮ್ಮ ರಾಜ್ಯದಲ್ಲಿ ಇತ್ತು. ಅದಕ್ಕೆ ಸಿರಿನಾಡು, ಸಂಪತ್ ಭರಿತ ನಾಡು. ಮತ್ತು ಕನ್ನಡ ನಾಡು ಸಿರಿನಾಡು, ಕನ್ನಡ ನಾಡು ಸಿರಿನಾಡು. ಎಷ್ಟು ನೋಡ್ಕೊಳ್ಳಿ, ಗರಿಮೆ ನಿಜ ಗರಿಮೆ, ಗರಿಮೆ ಅಂದರೆ ಇರಿಮೆ. ಹೊಯ್ಸಳ ಪತನದ ನಂತರ ಬೆಳೆಯಿತು ವಿಜಯನಗರದ ಅವನತಿ. ವಿಜಯನಗರವತಿ ಶೀಘ್ರವೇ ಲೋಕವೇ ಬೆರಗಾಗುವ ಸಿರಿ ಸಂಪದ ಮೆರೆಯಿತು ಈ ಸಾಮ್ರಾಜ್ಯದಲ್ಲಿ. ಈ ಹೊಯ್ಸಳರು ಇವರಾದಮೇಲೆ ಬಂತು ವಿಜಯನಗರದ ವಿಜಯನಗರವತಿ. ವಿಜಯನಗರವನ್ನು ಸಾಮ್ರಾಜ್ಯ ಮಾಡ್ತಾರೆ ಕೃಷ್ಣದೇವರಾಯ ವೈಭವದಿಂದ ಆಡ್ತಾನೆ. ಶೀಘ್ರದಲ್ಲಿ ಲೋಕವೇ ಬೆರಗಾಗುವ ಸಿರಿ ಸಂಪದ ಮೆರೆಯಿತು ಈ ಸಾಮ್ರಾಜ್ಯ. ಪ್ರಪಂಚವೇ ವಿಜಯನಗರವನ್ನು ನೋಡಿ ಆಶ್ಚರ್ಯ ಪಡ್ತಂತೆ. ಅಷ್ಟೊಂದು ವೈಭವ, ಚಿನ್ನ ಬೆಳ್ಳಿ ಜನ ಸಮೃದ್ಧವಾಗಿ ಶ್ರೀಮಂತರಾಗಿ ಇದ್ರಂತೆ ಕೃಷ್ಣದೇವರಾಯನ ವಿಜಯನಗರದಲ್ಲಿ. ಅಂದರೆ ಈ ರೀತಿ ಇತ್ತು. ಯುದ್ಧದಿ ಆಂಗ್ಲರನ್ನೆದುರಿಸಿ ಗೆದ್ದಳು ಚೆನ್ನಮ್ಮನು ಕಿತ್ತೂರಿನಲ್ಲಿ.
ದ್ರೋಹಕ್ಕೆ ಸೇರಿ ಯಾಹುತ ದಿನವನ್ನು ದೂಡಿದ್ದಳವಳು ಜೈಲಿನಲ್ಲಿ ನೋಡ್ಕೊಳ್ಳಿ. ಯುದ್ಧದಲ್ಲಿ ಆಂಗ್ಲರನ್ನು ಎದುರಿಸಿ ಗೆದ್ದಳು ಚೆನ್ನಮ್ಮನ ಕಿತ್ತೂರಿನಲ್ಲಿ. ಕಿತ್ತೂರಿನ ಕೆಳದಿಯ ಚೆನ್ನಮ್ಮ, ಕಿತ್ತೂರು ಚೆನ್ನಮ್ಮ ಕೆಳದಿಯ ಹಬ್ಬಕ್ಕ, ಕೆಳದಿಯ ಹಬ್ಬಕ್ಕ ಬರ್ತಾರೆ. ಹಬ್ಬಕ್ಕ ರಾಣಿ, ಹಬ್ಬಕ್ಕ ರಾಣಿ ಕಿತ್ತೂರಿನ ಚೆನ್ನಮ್ಮ, ಕಿತ್ತೂರಿನ ಚೆನ್ನಮ್ಮ ಯಾರ್ಯಾರು ಪ್ರಸಿದ್ಧಿ ಪಡೆದರು ಅಂತ ಕವಿ ಒಬ್ಬೊಬ್ಬರೇ ಹೆಸರನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಯುದ್ಧದಿ ಆಂಗ್ಲರನ್ನು ಎದುರಿಸಿ ಗೆದ್ದಳು ಚೆನ್ನಮ್ಮನು ಕಿತ್ತೂರಿನಲ್ಲಿ. ದ್ರೋಹಕ್ಕೆ ಸೆರೆಯಾಗುತ್ತ ದಿನವನ್ನು ಊಡಿದ್ದಳು ಅವಳು ಜೈಲಿನಲ್ಲಿ. ಕಷ್ಟಪಟ್ಟು ಬ್ರಿಟಿಷರನ್ನು ನಮ್ಮ ದೇಶದಿಂದ ಓಡಿಸಬೇಕು ಅಂತಾಳ ಕಿತ್ತೂರು ರಾಣಿ ಚೆನ್ನಮ್ಮ. ಬ್ರಿಟಿಷರ ಮೇಲೆ ಯುದ್ಧಕ್ಕೆ ಹೋಗ್ತಾಳೆ, ಆದರೆ ದ್ರೋಹಕ್ಕೆ, ದ್ರೋಹ ಅಂದರೆ ಮೋಸ, ಬೆರಗು ಅಂದರೆ ವಿಸ್ಮಯ ಅಂತಾರೆ, ಆಶ್ಚರ್ಯ ಬೆರಗು ಆಶ್ಚರ್ಯ ವಿಸ್ಮಯ. ವಿಸ್ಮಯ ಮತ್ತೆ ಇಲ್ಲಿ ದ್ರೋಹ ಅಂದರೆ ಮೋಸ, ದ್ರೋಹ ದ್ರೋಹ. ಏನು ಮಾಡ್ತಾಳೆ ಬ್ರಿಟಿಷರ ಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ? ಯುದ್ಧ ಮಾಡ್ತಾಳೆ. ಫಸ್ಟ್ ಟೈಮ್ ವಿನ್ ರಾಣಿ ಚೆನ್ನಮ್ಮ, ಫಸ್ಟ್ ಟೈಮ್ ರಾಣಿ ಚೆನ್ನಮ್ಮ ಗೆಲ್ತಾಳೆ. ಆದರೆ ದ್ರೋಹಕ್ಕೆ ಸರಿ ಆಗುತ್ತಾ ದಿನವನ್ನು ದೂಡಿದಳು ಅವಳು ಜೈಲಿನಲ್ಲಿ. ತನ್ನ ಜೊತೆಯಲ್ಲಿರುವಂಥವರು, ತಮ್ಮ ಜೊತೆಯಲ್ಲಿ ಇರುವಂತಹ ಶ್ರೀಮಂತ ಏನು ಮಾಡ್ತಾರೆ, ಇವಳಿಗೆ ಮೋಸ ಮಾಡ್ತಾರೆ. ಮೋಸ ಮಾಡಿ ಏನು ಮಾಡ್ತಾರೆ ಅವಳು, ಏನು ಮಾಡ್ತಾಳೆ, ಎಲ್ಲಿಗೆ ಹೋಗ್ತಾಳೆ? ರಾಣಿ ಚೆನ್ನಮ್ಮನನ್ನು ಬ್ರಿಟಿಷರು ಸೋಲಿಸಿ ಜೈಲಲ್ಲಿ ಇಡ್ತಾರೆ. ಬ್ರಿಟಿಷರು ಮೋಸದಿಂದ ಸೋಲಿಸ್ತಾರೆ ಚೆನ್ನಮ್ಮನನ್ನು. ಜೊತೆಯಲ್ಲಿರೋರನ್ನೇ ಕರ್ಕೊಂಡು ಚೆನ್ನಮ್ಮನ ಸೀಕ್ರೆಟನ್ನು ತಿಳ್ಕೊಂಡು ಜೊತೆಯಲ್ಲಿರೋರೇ ನಾವೊಂದು ಸಹಾಯದಿಂದ ಇಂಗ್ಲೀಷರು ಸೋಲಿಸಿ ಆಯಮ್ಮನನ್ನು ಏನು ಮಾಡ್ತಾರೆ, ಶಾಂತಿವೀರ ಸಂಗೊಳ್ಳೆ ಮತ್ತು ಕಿತ್ತೂರು ರಾಣಿ ಸಂಗೊಳ್ಳಿ ರಾಯಣ್ಣ ಮತ್ತು ರಾಣಿ ಚೆನ್ನಮ್ಮನನ್ನು ಜೈಲಿಗೆ ಹಾಕ್ತಾರೆ. ರಾಜರ ಹಂತ ಕಲಾಯಿತಿ ಬಿಳಿಯರು ಭಾರತವನ್ನೇ ನುಂಗಿದರು. ಮೈಸೂರಿನ ಹುಲಿ ಟಿಪ್ಪುವ ಸೋಲಿಸಿ ಸಿರ ರಂಗಪಟ್ಟಣವನ್ನು ಹಮರಿದರು. ನೋಡ್ಕೊಳ್ಳಿ, ರಾಜರ ಹಂತ ಕಲಹದಿ ಬಿಳಿಯರು ದೇಶ ಭಾರತವನ್ನೇ ನುಂಗಿದರು. ಮೈಸೂರಿನ ಹುಲಿ ಟಿಪ್ಪುವ ಸೋಲಿಸಿ ರಂಗಪಟ್ಟಣವನ್ನು ಹಮರಿದರು. ರಂಗಪಟ್ಟಣವನ್ನು ಹಮರಿದರು. ರಾಜರ ಅಂತಃಕಲಹ ಒಳಜಗಳ, ತಮ್ಮ ತಮ್ಮಲ್ಲೇ ಗಲಾಟೆ, ಅಂತಃಕಲಹ ಅಂತ ಕಲಹ ಒಳಜಗಳ ನೋಡ ಜಗಳ ಅಂದರೆ ಒಗ್ಗಟ್ಟು ಇಲ್ಲದೆ. ಈಗ ಒಂದು ಮನೆಯಲ್ಲಿ ಅಣ್ಣ ತಮ್ಮ ಅಂದರೆ ಇದ್ರೆ ಅಣ್ಣ ತಮ್ಮನ ಅಂದರೆ ಅವರವರೇ ಕಿತ್ತಾಡೋದು, ಒಳಜಗಳ ಮನೆಯಲ್ಲೇ ಕಿತ್ತಾಡೋದು, ಒಗ್ಗಟ್ಟು ಇಲ್ಲದೇ ಇರೋದು ಒಳಜಗಳ ಅಂತ ಕಲಹ. ಒಗ್ಗಟ್ಟಿಲ್ಲ ರಾಜರುಗಳಲ್ಲಿ, ಅವನ ಕಂಡ್ರೆ ಆ ರಾಜನಿಗೆ ಆಗ್ತಾ ಇರಲ್ಲ, ಈ ರಾಜನ ಕಂಡ್ರೆ ಇನ್ನೊಬ್ಬ ರಾಜನಿಗೆ ಆಗ್ತಾ ಇರಲ್ಲ, ಇನ್ನೊಬ್ಬ ರಾಜನ ಕಂಡ್ರೆ ಸ್ವಾತಂತ್ರ್ಯಕ್ಕೆ ಮೊದಲು, ಸ್ವಾತಂತ್ರ್ಯ ಬರುವ ಮೊದಲು ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗ್ತಾ ಇರಲ್ಲ, ಅವರವರೇ ಕಿತ್ತಾಡ್ತಾ ಇರಲ್ಲ. ಅಂತಹ ಒಂದು ಸನ್ನಿವೇಶವನ್ನು ಬುದ್ಧಿವಂತರಾದಂಥ ಬ್ರಿಟಿಷರು ಅದನ್ನು ಯೂಸ್ ಮಾಡಿಕೊಂಡು ಇಡೀ ನಮ್ಮ ದೇಶವನ್ನು ಅಟ್ಯಾಕ್ ಮಾಡಿಕೊಂಡರು. ಆಡಳಿತ ನಡೆಸಿ ಇವರೇ ರಾಜರಾಗಿದ್ದರು. ಎಲ್ಲ ರಾಜನಗಳನ್ನು ಅವನ್ನ ಎತ್ತಿ ಇವನ ಮೇಲೆ ಬಿಡೋದು, ಇವನ್ನ ಸೋಲ್ಸೋದು, ಇವನ್ನೆತ್ತಿ ಅವನ ಮೇಲೆ ಬಿಡೋದು, ಅವನ್ನ ಸೋಲ್ಸೋದು, ಕೊನೆಗೆ ಇಡೀ ನಮ್ಮ ದೇಶವನ್ನು ಅಟ್ಯಾಕ್ ಮಾಡಿಕೊಳ್ತಾರೆ. ಯಾರು? ಬ್ರಿಟಿಷರು. ರಾಜರ ಹಂತ ಕಲಹದಿ ಬ್ರಿಟಿಷರು ಭಾರತವನ್ನೇ ನುಂಗಿದರು. ಮೈಸೂರಿನ ಹುಲಿ ಟಿಪ್ಪುವ ಸೋಲಿಸಿ ಶ್ರೀರಂಗಪಟ್ಟಣವನ್ನು ಅಮರಿದರು. ಮೈಸೂರಿನ ಹುಲಿ ಯಾರು? ಯಾರಪ್ಪ ಮೈಸೂರಿನ ಹುಲಿ ಅಂದರೆ
ಮೈಸೂರು ರಾಜ್ಯಕ್ಕೆ ಉಳಿಯಂತೆ ಇದ್ದವನು ಟಿಪ್ಪು ಸುಲ್ತಾನ್. ಅಷ್ಟೊಂದು ಪವರ್ಫುಲ್ ರಾಜ ಟಿಪ್ಪು ಸುಲ್ತಾನ್. ಸೋಲಿಸಿ ಶ್ರೀರಂಗಪಟ್ಟಣವ ಅಮರಿದರು, ಅವನ ರಾಜಧಾನಿ ಶ್ರೀರಂಗಪಟ್ಟಣ, ಅದನ್ನು ಅಮರಿದರು, ಆಕ್ರಮಣ ಮಾಡಿಕೊಂಡರು. ಅಮರು ಆಕ್ರಮಣ ಪದಗಳು ಅರ್ಥಗಳನ್ನು ಚೆನ್ನಾಗಿ ತಿಳ್ಕೊಳ್ಬೇಕು ವಿದ್ಯಾರ್ಥಿಗಳೇ. ಅಮರು ಅಂದರೆ ಆಕ್ರಮಣ, ಅಟ್ಯಾಕ್ ಮಾಡಿಕೊಳ್ಳೋದು, ಆಕ್ರಮಣ ವಶಪಡಿಸಿಕೊಳ್ಳೋದು, ಅಟ್ಯಾಕ್ ಮಾಡಿಕೊಳ್ಳೋದು, ಚೆನ್ನಾಗಿಡ್ತಕ್ಕೆ ತಗೊಳ್ಳೋದು ಅಂತ. ನೆಕ್ಸ್ಟು ನೋಡಿ, ಸ್ವತಂತ್ರ ಭಾರತ ಚಳುವಳಿ ದೇಶದಲ್ಲಿ ಬೆಳಗಿತ್ತು. ಗಾಂಧಿ ತತ್ವದಲ್ಲಿ ಸ್ವದೇಶಿ ಚಳುವಳಿ ಅಸಹಕಾರಗಳು ಮೊಳೆತವು ಹಿರಿಯರ ಮಾರ್ಗದಲ್ಲಿ. ಸ್ವತಂತ್ರ ಭಾರತ ಚಳುವಳಿ ದೇಶದಲ್ಲಿ ಬೆಳೆಯಿತು. ಗಾಂಧಿ ತತ್ವದಲ್ಲಿ ಸ್ವದೇಶಿ ಚಳುವಳಿ ಅಸಹಕಾರಗಳು ಮೊಳೆತವು ಹಿರಿಯರ ಮಾರ್ಗದಲ್ಲಿ. ನೋಡ್ಕೊಳ್ಳಿ, ಇಷ್ಟೆಲ್ಲ ಆಯಿತು ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ. ಬ್ರಿಟಿಷರೇ ಎಲ್ಲ ರಾಜರನ್ನು ತೋರಿಸಿ ಅವರ ಒಂದು ಅಜ್ಞಾನವನ್ನು ಯೂಸ್ ಮಾಡಿಕೊಂಡು ಅವರವರಿಗೆ ಒಳಜಗಳ ಇಟ್ಟು, ಅಂತಹ ಕಲಹ ಇಟ್ಟು ಇಡೀ ದೇಶವನ್ನು ಯಾರು ಅಟ್ಯಾಕ್ ಮಾಡಿಕೊಡ್ತಾರೆ? ಬ್ರಿಟಿಷರು. ಇಂಗ್ಲೆಂಡ್ ದೇಶದ ವ್ಯಾಪಾರಕ್ಕಾಗಿ ಬಂದಂಥ ಇಂಗ್ಲೆಂಡ್ ದೇಶದವರು ಇಲ್ಲಿನ ರಾಜರ ಒಂದು ಒಗ್ಗಟ್ಟು ಇಲ್ಲದೇ ಇರುವುದನ್ನು ನೋಡಿ, ಬುದ್ಧಿ ಕಡಿಮೆ ಇರುವುದನ್ನು ನೋಡಿ ಇವರೇನು ಮಾಡ್ತಾರೆ, ಇಡೀ ಭಾರತ ದೇಶವನ್ನು ಆಡಳಿತ ಮಾಡ್ತಾರೆ. ಯಾರು? ಬ್ರಿಟಿಷರು, ಇಂಗ್ಲೆಂಡವರು. ಸ್ವತಂತ್ರ ಭಾರತ ಚಳುವಳಿ ದೇಶದಲ್ಲಿ ಬೆಳೆಯಿತು ಗಾಂಧಿ ತತ್ವದಲ್ಲಿ. ಆಮೇಲೆ ಏನು ಮಾಡ್ತಾರೆ? ಗಾಂಧಿ, ನೆಹರು, ಅಂಬೇಡ್ಕರ್, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಎಲ್ಲರೂ ಏನು ಮಾಡ್ತಾರೆ? ಬುದ್ಧಿಯನ್ನು ಯೂಸ್ ಮಾಡಿ ಏನೇ ಮಾಡಿ ಸ್ವಾತಂತ್ರ್ಯವನ್ನು ನಾವು ಪಡಿಬೇಕು. ಇಂಗ್ಲೆಂಡ್ ದೇಶಕ್ಕೆ ಇವರನ್ನು ಓಡಿಸ್ಬೇಕು, ಅವರ ದೇಶಕ್ಕೆ ಓಡಿಸಿ ನಮ್ಮ ದೇಶವನ್ನು ನಾವೇ ಆಡಳಿತ ಮಾಡಬೇಕು ಅಂತ ಹೋರಾಟ ಮಾಡ್ತಾರೆ ಗಾಂಧಿ ಇವರೆಲ್ಲರೂ. 1947 ಆಗಸ್ಟಿನಲ್ಲಿ 14 ರಾತ್ರಿಯಲ್ಲಿ ಆರಿತು ಸ್ವಾತಂತ್ರ್ಯ ಬಾವುಟವು ಹೆಮ್ಮೆಯ ಭಾರತ ದೇಶದಲ್ಲಿ. ಯಾವಾಗ ಬಂತು? 1947 ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಅಂದರೆ 15 ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಕನ್ನಡದಲ್ಲೇ ಬರೆಯ ಭಾರತಕ್ಕೆ ಏನು ಸ್ವಾತಂತ್ರ್ಯ ಬಂತು, ಸ್ವಾತಂತ್ರ್ಯ ಬಂತು. ಕಷ್ಟಪಟ್ಟು ಹೋರಾಟ ಮಾಡಿ ಎಷ್ಟೋ ಜನ ಸತ್ತು, ಎಷ್ಟೋ ಜನ ದೇಶಕ್ಕಾಗಿ ಪ್ರಾಣ ಕೊಟ್ಟು. 1947 ಆಗಸ್ಟ್ 15 ಕಮಿಂಗ್ ಇಂಡಿಪೆಂಡೆನ್ಸ್ ಇನ್ ಇಂಡಿಯಾ, ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಭಾರತಕ್ಕೆ ಸ್ವಾತಂತ್ರ್ಯ ಬರ್ತದೆ, ನಡುರಾತ್ರಿಯಲ್ಲಿ ಬಂತು. 14 ಮಧ್ಯರಾತ್ರಿ ಬಂತು ಭಾರತಕ್ಕೆ ಸ್ವಾತಂತ್ರ್ಯ. 1947 ಆಗಸ್ಟಿನಲ್ಲಿ 14 ನಡುರಾತ್ರಿಯಲ್ಲಿ ಆರಿತು ಸ್ವಾತಂತ್ರ್ಯ ಭಾರತ ಬಾವುಟವು ಹೆಮ್ಮೆಯ ಭಾರತ ದೇಶದಲ್ಲಿ. 56 ನವೆಂಬರ್ 1 ವಿಶಾಲ ಮೈಸೂರಿನ ಉದಯ. ಭಾವನೆ ತುಂಬಲು 73 ಕರ್ನಾಟಕವಾಗಿಹ ಪರಿಯ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂತು, ಆದರೆ ರಾಜ್ಯಗಳು ವಿಂಗಡಣೆ ಆಗಿಲ್ಲ. ಆಗಲೂ ಕೂಡ ಸಮಸ್ಯೆ ಪ್ರಾರಂಭವಾಯಿತು. ನಮ್ಮದು ಈ ರಾಜ್ಯ ಇಲ್ಲಿಗೆ ಬರಬೇಕು, ಆಂಧ್ರ ಇಲ್ಲಿಗೆ ಬರಬೇಕು, ಕರ್ನಾಟಕ ಇಲ್ಲಿಗೆ ಬರಬೇಕು ಅಂತ ರಾಜ್ಯಗಳು ವಿಂಗಡಣೆ ಆಗಿಲ್ಲ. ಮತ್ತೆ ಗಲಾಟೆಗಳು ಪ್ರಾರಂಭವಾಯಿತು, ಆಮೇಲೆ ಏಕೀಕರಣ ಆಗ್ತದೆ. ಅಂದರೆ 51 ನವೆಂಬರ್ 1 ಫಸ್ಟು ನಮ್ಮ ರಾಜ್ಯಕ್ಕೆ ಮೈಸೂರು ರಾಜ್ಯ ಅಂತ ಹೆಸರಿಕ್ತಾರೆ, ಕರ್ನಾಟಕ ಅಂತ ಹೆಸರು ಬರೋದಿಲ್ಲ. 1956 ನವೆಂಬರ್ 1 ಫಸ್ಟು ಮೈಸೂರು ರಾಜ್ಯ ಸ್ಥಾಪನೆ ಆಯಿತು. ಮೈಸೂರು ರಾಜ್ಯ ಸ್ಥಾಪನೆ ರಾಜ್ಯ ಫಸ್ಟು ಕರ್ನಾಟಕ ಅಂತ ಆಗಿಲ್ಲ, ಫಸ್ಟ್
ಏನಾಗುತ್ತೆ, ಭಾಷಾವಾರು ಪ್ರಾಂತ್ಯ, ಯಾವ್ಯಾವ ಜನ ಯಾವ್ಯಾವ ಭಾಷೆ ಮಾತನಾಡ್ತಾರೋ ಅದ್ರ ಮೇಲೆ ಏನು ಮಾಡ್ತಾರೆ ಡಿಪೆಂಡ್ ಮಾಡಿ ಕನ್ನಡ ಮಾತನಾಡೋನು ಕರ್ನಾಟಕ, ಅದಕ್ಕೆ ಮೈಸೂರು ರಾಜ್ಯ ಅಂತ ಹೆಸರು. ತಮಿಳು ಮಾತನಾಡೋ ಜನ ಇರೋದ್ರಲ್ಲಿ ತಮಿಳುನಾಡು, ತೆಲುಗು ಮಾತನಾಡೋ ಜನನೆಲ್ಲ ಸೇರಿ ಆಂಧ್ರ, ಹಾಂ, ಮತ್ತು ಮರಾಠಿ ಭಾಷೆ ಮಾತನಾಡೋರನ್ನೆಲ್ಲ ಮಹಾರಾಷ್ಟ್ರ, ಒಡಿಸ್ಸಿ ಭಾಷೆ ಮಾತನಾಡೋರೆಲ್ಲ ಒರಿಸ್ಸಾವರು ಅಂತ ಏಕೀಕರಣ ಭಾಷಾವಾರು ಪ್ರಾಂತ್ಯದ ಮೇಲೆ ಏಕೀಕರಣ ಆಗ್ತದೆ ಸ್ವಾತಂತ್ರ್ಯ ಬಂದ ಮೇಲೆ. ಫಸ್ಟು ಮೈಸೂರು ರಾಜ್ಯ ಸ್ಥಾಪನೆ ಆಗ್ತದೆ 1956 ನವೆಂಬರ್ 1. ನೋಡ್ಕೊಳ್ಳಿ, 1947 ಆಗಸ್ಟಿನಲ್ಲಿ 14 ರಾತ್ರಿಯಲ್ಲಿ ಅವರಿತು ಸ್ವಾತಂತ್ರ್ಯ ಬಾವುಟವು ಹೆಮ್ಮೆಯ ಭಾರತ ದೇಶದಲ್ಲಿ. 1956 ನವೆಂಬರ್ 1 ವಿಶಾಲ ಮೈಸೂರಿನ ಉದಯ ಭಾವನೆ ತುಂಬಲು 1973 ಕರ್ನಾಟಕ ವಾಗಿಹ ಪರಿ ಅಂದರೆ ಐವತ್ತಾರರ ನವೆಂಬರ್ 1 ವಿಶಾಲ ಮೈಸೂರಿನ ಉದಯ ಭಾವನೆ ತುಂಬಲು 1973 ಕರ್ನಾಟಕವಾಗಿಹ ಪರಿಯ 1973 ಕರ್ನಾಟಕ ಎಂದು ಹೆಸರಿಡುತ್ತದೆ. ಗ್ಯಾಪ್ ಕಟ್ಕೊಳ್ಳಿ, 1973 ಇದು 1951 1973 ಇಂಗ್ಲೀಷಲ್ಲಿ 1973 ಕರ್ನಾಟಕ ಎಂದು ಹೆಸರು ಬಂತು. ಕರ್ನಾಟಕ ಎಂದು ಹೆಸರು ಬಂತು. ಯಾವ ರೀತಿ ನಮ್ಮ ರಾಜ್ಯ ರಾಜರಿಂದ ಹಿಡಿದು ಸ್ವಾತಂತ್ರ್ಯ ಬಂದಾಗಿನಿಂದ ನಮ್ಮ ರಾಜ್ಯ 1956 ಬಂತು, ಆಮೇಲೆ 1973 ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರಿಟ್ಟರು. ಗ್ಯಾಪ್ ಇಟ್ಕೋಬೇಕು. ಯಾವಾಗ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರಿಟ್ಟರು ವಿದ್ಯಾರ್ಥಿಗಳೇ? 1973 ಗ್ಯಾಪ್ ಇಟ್ಕೊಳ್ಳಿ. ಇಷ್ಟು ಆಯಿತು. ನಂತರ ಹಿಂದೂ ಮುಸ್ಲಿಂ ಜೈನ ನೋಡ್ಕೊಳ್ಳಿ, ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬಸವೇಶ್ವರರ ಸಿರಿ ಪಂಥವಿಧಿ ಕೊಂಕಣಿ ಉರ್ದು ತುಳುವಿನ ಸಂಸ್ಕೃತಿ ಕನ್ನಡತನ ಜಲ ಚುಮ್ಮುತ್ತಿದೆ. ನೋಡ್ಕೊಳ್ಳಿ, ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬಸವೇಶ್ವರರ ಸಿರಿ ಪಂಥವಿಧಿ ಕೊಂಕಣಿ ಉರ್ದು ತುಳುವಿನ ಸಂಸ್ಕೃತಿ ಕನ್ನಡತನ ಜಲ ಚುಮ್ಮುತ್ತಿದೆ. ಇಷ್ಟೇ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಅನೇಕ ಭಾಷೆ, ಅನೇಕ ಜನ, ಅನೇಕ ಜಾತಿ, ಅನೇಕ ಧರ್ಮ ಇದೆ. ಯಾವ್ಯಾವುದು ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬಸವೇಶ್ವರರ ಪಂಥ, ಅವರ ಒಂದು ಮಾರ್ಗದರ್ಶನ, ಅವರ ಬಸವೇಶ್ವರರ ಸಂಪ್ರದಾಯ, ಮತ್ತು ಕೊಂಕಣಿ ಮಾತನಾಡೋರು, ಉರ್ದು ಮಾತನಾಡೋರು, ತುಳು ಮಾತನಾಡೋರು, ಎಲ್ಲರ ಸೇರಿ ಒಂದು ಸಂಸ್ಕೃತಿ ಕರ್ನಾಟಕದಲ್ಲಿ, ಎಲ್ಲ ಜಾತಿ ಜನಾಂಗದ ಸಂಸ್ಕೃತಿ ಕರ್ನಾಟಕದಲ್ಲಿ, ಧರ್ಮ ಜಾತಿ ಸಂಸ್ಕೃತಿ ನಮ್ಮ ಕರ್ನಾಟಕದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ರಾಜ್ಯ ಕರ್ನಾಟಕದಲ್ಲಿ, ರಾಜ್ಯ ಎಲ್ಲ ಭಾಷೆ ಎಲ್ಲ ಧರ್ಮ ಎಲ್ಲರ ಸಂಸ್ಕೃತಿ ನಮ್ಮ ರಾಜ್ಯದಲ್ಲಿ ಇದೆ. ಓಕೆ ಚಿಲ್ಡ್ರನ್ಸ್, ಲಿಸನ್. ನೆಕ್ಸ್ಟು, ಕನ್ನಡ ಎಲ್ಲಲ್ಲಿ ಕನ್ನಡ ಬಾಳಲಿ, ಚುಮ್ಮು ಅಂದರೆ ನೆಗೆ ಅಂತ, ಚುಮ್ಮು ನೆಗೆ ನಗೆ ಅಲ್ಲ ನೆಗೆ, ಈ ಕಡೆ ಚುಮ್ಮು ಈ ಥರ ಚುಮ್ಮುವುದು ನಗೆ. ಕನ್ನಡ ಎಲ್ಲಲ್ಲಿ ಕನ್ನಡ ಬಾಳಲಿ, ನಮ್ಮೇ ಕನ್ನಡ ನೆಲದಲ್ಲಿ, ಕನ್ನಡ ಕಲಿಯಿರಿ ಕನ್ನಡ ಪೋಷಿಸಿ ನಮ್ಮಯ ಕನ್ನಡ ನಾಡಿನಲ್ಲಿ. ನೋಡ್ಕೊಳ್ಳಿ ಲಾಸ್ಟ್ ಪರ, ಕನ್ನಡ ಗೆಲ್ಲಲಿ, ಕನ್ನಡವನ್ನು ಗೆಲ್ಲಿಸಬೇಕು, ಯಾವತ್ತೂ ಕೂಡ ಕನ್ನಡ ಮೇಲೆ ಹೋಗಬೇಕು, ಅದಕ್ಕಾಗಿ ನಾವು ದುಡಿಬೇಕು. ಕನ್ನಡ ಬಾಳಲಿ,
ಕಷ್ಟಪಟ್ಟು ಕನ್ನಡ ನಾಡನ್ನು ಕಟ್ಟಿದ್ದಾರೆ ಪಾಪ. ಅದನ್ನು ನಾವು ಬೆಳೆಸಬೇಕು, ಆ ಭಾಷೆ ಬೆಳೆಸಬೇಕು, ಭಾಷೆ ನುಡಿಸ್ಬೇಕು, ನೆಲನ ಗೌರವಿಸಬೇಕು, ನಾಡ ಮಾತೆಗೆ ನಮಸ್ಕಾರ ಮಾಡಬೇಕು, ಭುವನೇಶ್ವರಿ ದೇವಿಗೆ ನಮಸ್ಕಾರ ಮಾಡಿ ನಮ್ಮ ನಾಡನ್ನು ಬೆಳೆಸಬೇಕು. ನಮ್ಮ ಈ ಕನ್ನಡ ನೆಲದಲ್ಲಿ ನಮ್ಮದು ನೆಲ ಯಾವುದು? ಕನ್ನಡ ನೆಲ, ಕನ್ನಡ ತಾಯಿ ಭುವನೇಶ್ವರಿ ನೆಲ. ಪಾದ ಮುಟ್ಟಿ ನಮಸ್ಕಾರ ಮಾಡಿ ನಾವು ಜೀವನ ಮಾಡಬೇಕು. ಕನ್ನಡ ಕಲಿಯಿರಿ, ಕನ್ನಡ ಪೋಷಿಸಿ, ಕನ್ನಡ ಕಲಿಯಿರಿ, ಎಲ್ಲ ಭಾಷೆ ಕಲಿಯಿರಿ ಬೇಡನಲ್ಲ, ಫಸ್ಟು ಕನ್ನಡ ಕಲಿಯಿರಿ, ಅದನ್ನು ಗೌರವಿಸಿ ಬೆಳೆಸಿ ಪೋಷಿಸಿ ಅಂದರೆ ಬೆಳೆಸಿ ಪೋಷಿಸಿ 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 ಅಂದರೆ ಬೆಳೆಸಿ. ಕನ್ನಡ ಗೆಲ್ಲಲಿ, ಕನ್ನಡ ಬಾಳಲಿ, ನಮ್ಮೀ ಕನ್ನಡ ನೆಲದಲ್ಲಿ ಕನ್ನಡ ಕಲಿಯಿರಿ, ಕನ್ನಡ ಪೋಷಿಸಿ, ನಮ್ಮಯ ಕನ್ನಡ ನಾಡಿನಲ್ಲಿ ಬೆಳೆಸಿ ಉಳಿಸಿ ಪ್ರೀತಿಯನ್ನು ಇಲ್ಲಿಟ್ಟುಕೊಳ್ಳಿ, ಗೌರವಿಸಿ ಎಲ್ಲ ಭಾಷೆ ಕಲಿಯಿರಿ, ಬಟ್ ಕನ್ನಡವನ್ನು ಹೃದಯದಲ್ಲಿ. ಹೃದಯ ಭಾಷೆ ನಮ್ಮ ಭಾಷೆ, ಪ್ರೀತಿಯ ಭಾಷೆ ನಮ್ಮ ಭಾಷೆ, ತಾಯಿ ಭಾಷೆ ಕನ್ನಡ ಭಾಷೆ, ಭುವನೇಶ್ವರಿ ತಾಯಿಯ ಭಾಷೆ ಕನ್ನಡ ಭಾಷೆ. ಈ ರೀತಿ ಕನ್ನಡ ನಾಡನ್ನು ಬೆಳೆಸಬೇಕು ಅಂತ ಕಷ್ಟಪಟ್ಟು ಎಲ್ಲರೂ ಸಹ ಇಲ್ಲಿಂದ ಎಲ್ಲರೂ ಸಹ ಕಷ್ಟಪಟ್ಟು ನಮ್ಮ ನಾಡನ್ನು ಕಟ್ಟಿದ್ದಾರೆ, ಸುಮ್ಮನೆ ಬಂದಿಲ್ಲ, ಹೋರಾಟ ಮಾಡಿದ್ದಾರೆ, ಎಷ್ಟೋ ಜನ ಸತ್ತು ಆಗಿದ್ದಾರೆ. ಅದನ್ನು ನಾವು ಉಳಿಸಿ ಬೆಳೆಸಬೇಕು, ಮಕ್ಕಳೇ ಅರ್ಥ ಮಾಡಿಕೊಳ್ಳಿ. ಇಷ್ಟು ಈ ಪದ್ಯದಲ್ಲಿ ಇರುವಂಥದ್ದು. ವಿದ್ಯಾರ್ಥಿಗಳೇ, ಈ ಪದಗಳನ್ನು ನೀವು 5 ಬಾರಿ ಅಭ್ಯಾಸ ಮಾಡಿ ಓದಿ ಆಮೇಲೆ ರಾಜ್ಯವನ್ನು ಕಟ್ಟಿ ಯಾರ್ಯಾರು ಪಾಪ ರಾಜ್ಯಕ್ಕಾಗಿ ಮರಣ ಹೊಂದಿದ್ದಾರೆ, ಸತ್ತಿದ್ದಾರೆ, ಹೋರಾಟ ಮಾಡಿದ್ದಾರೆ, ಅದರ ಬಗ್ಗೆ ಕದಂಬರು, ಬಾದಾಮಿ, ಗಂಗರು, ರಾಷ್ಟ್ರಕೂಟ, ವೈಷ್ಣವ, ವಿಜಯನಗರ, ಕಳೆದೆಯ ಪಕ್ಕ, ಕಿತ್ತೂರಿನ ಚೆನ್ನಮ್ಮ, ಮೈಸೂರಿನವರು, ಟಿಪ್ಪು ಸುಲ್ತಾನ್, ಇವರೆಲ್ಲರೂ ಕೂಡ ರಾಜ್ಯಕ್ಕಾಗಿ ಹೋರಾಡಿದರು, ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಈ ಪದ್ಯವನ್ನು ಮುಗಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಫಸ್ಟ್ ನೀವು ಈ ಕ್ಲಾಸ್ ವರ್ಕನ್ನು ನಾನು ಸೆಂಡ್ ಮಾಡ್ತೀನಿ. ಫಸ್ಟ್ ನೀವು ಪದ್ಯ 9 ಭುವನೇಶ್ವರಿ ಪಾಠದ ಹೆಸರನ್ನು ನೀಟಾಗಿ ಬರ್ಕೊಳ್ಳಿ. ನೆಕ್ಸ್ಟ್ ಈ ಒಂದು ಡ್ರಾಯಿಂಗನ್ನು ಬರೀರಿ, ಇಲ್ಲಾಂದರೆ ಅಂಗಡಿನಲ್ಲಿ ಬುಕ್ ಸ್ಟಾಲಲ್ಲಿ ಸಿಗುತ್ತೆ, ತಂದು ಸ್ಟಿಕ್ ಮಾಡಿ. ಇದಾದಮೇಲೆ ಮೀನಿಂಗ್ ಬಂದಿದ್ದೀನಿ, ಮತ್ತು ಬುಕ್ಕಲ್ಲಿ ಕೂಡ ಇದೆ ಪದಗಳ ಅರ್ಥ. ಇದನ್ನು ನೀವು ನೀಟಾಗಿ ಒಂದು ಬಾರಿ ಬರೀರಿ, ನಂತರ ಐ ಸೆಂಡ್ ಕ್ಲಾಸ್ ವರ್ಕ್. ನಾನು ಕ್ಲಾಸ್ ವರ್ಕನ್ನು ನಿಮ್ಮ ಫೋನ್ಗೆ ಕಳಿಸ್ತೀನಿ. ಓಕೆ, ಪದ್ಯವನ್ನು ಅಭ್ಯಾಸ ಮಾಡಿ ಓದಿ. ಸ್ವಲ್ಪ ಸಮ್ ವರ್ಡ್ಸ್ ಕನ್ಫ್ಯೂಸಸ್, ಡಿಫ್ರೆಂಟ್, ಡಿಫಿಕಲ್ಟ್ ನೋ, ಡಿಫ್ರೆಂಟ್ ಆಗಿದೆ, ಕನ್ಫ್ಯೂಸ್ ಆಗುತ್ತೆ. ನಾನು ಓದಿರುವಂಥ ವಿಡಿಯೋವನ್ನು ನೀವು ರೀಕಾಲ್ ಮಾಡಿ ರಿಪೀಟ್ ಮಾಡಿ ಹಾಕಿ ಅಭ್ಯಾಸ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು, ಹ್ಯಾಪಿ ಕ್ರಿಸ್ಮಸ್.